ಸ್ಪರ್ಧಾ ಮಿತ್ರರೇ, ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಸಾಯಂಕಾಲದ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ಕನ್ನಡದ ಪ್ರಸಿದ್ಧ ಕವಿಗಳ ಮುಂದಿನ ಕಿರುಪರಿಚಯ. ಅದರಲ್ಲಿ ಬರುವಂತಹ ಮೊದಲ ಕವಿ ಮುದ್ದಣ್ಣ. ಯಾರು ಮುದ್ದಣ್ಣ? ಮುದ್ದಣ್ಣನವರ ನಿಜನಾಮದ ಹೆಸರೇನು ಅಥವಾ ಅಂತ ಕೇಳಿದರೆ ಅದು ಯಾವುದಪ್ಪ? ಲಕ್ಷ್ಮೀನಾರಾಯಣಪ್ಪ. ಅಂದರೆ ಮೂಲ ಹೆಸರು, ಮುದ್ದಣ್ಣನವರ ಮೂಲ ಹೆಸರು ಲಕ್ಷ್ಮೀನಾರಾಯಣಪ್ಪ. ಇದು ಎಸ್ಡಿಎ ಪಡೆಯಲ್ಲಿ ಹಲವಾರು ಬಾರಿ ಕೇಳಿದಂಥ ಪ್ರಶ್ನೆ. ಮುದ್ದಣ್ಣ ಇದು ಯಾರ ಕಾವ್ಯನಾಮ ಅಂತ ಕೇಳಿದರೆ ಅವರ ಕಾವ್ಯನಾಮ ಮುದ್ದಣ್ಣ. ಅಂದರೆ ಲಕ್ಷ್ಮೀನಾರಾಯಣಪ್ಪನವರ ಕಾವ್ಯನಾಮ ಮುದ್ದಣ್ಣ. ಅದೇ ರೀತಿಯಾಗಿ ಇವರ ತಂದೆ ಪಾಟಾಳಿ ತಿಮ್ಮಪ್ಪಯ್ಯ. ಯಾರು? ಮುದ್ದಣ್ಣನ ತಂದೆ ಹೆಸರು ಪಾಟಾಳಿ ತಿಮ್ಮಪ್ಪಯ್ಯ, ತಾಯಿ ಮಹಾಲಕ್ಷ್ಮಮ್ಮ. ಯಾರು? ತಾಯಿ ಹೆಸರು ಮಹಾಲಕ್ಷ್ಮಮ್ಮ. ಈ ಹಲವಾರು ಬಾರಿ ಕೇಳಿದಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಪದ್ಯಂ ಹೃದ್ಯಂ ಗದ್ಯಂ ಹೃದ್ಯಂ ಎಂಬ ಜನಪ್ರಿಯ ಹೇಳಿಕೆಯನ್ನು ನೀಡಿದಂತಹ ಕವಿ ಯಾರು ಅಂತ ಕೇಳಿದರೆ ಯಾರಪ್ಪ ಅಂದರೆ ಮುದ್ದಣ್ಣ. ಇದು ಫೇಮಸ್ ಆದಂಥದ್ದು ಇವರ ಹೇಳಿಕೆ. ಅದೇ ರೀತಿಯಾಗಿ ಇವರು ಮೂಲತಃ ಉಡುಪಿ ಜಿಲ್ಲೆಯಲ್ಲಿ ವ್ಯಾಯಾಮ ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭಿಸಿದರು. ಇವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಕ್ಷಯರೋಗ್ಯ ತುತ್ತಾಗಿ ಮಾಡಿದರು. ಅಂದರೆ ಇವರಪ್ಪ ಅಂದರೆ ಕ್ಷಯರೋಗ್ಯ ತುತ್ತಾಗಿ ಬೇಗನೆ ಮರಣ ಹೊಂದಿದರು. ಅದೇ ರೀತಿಯಾಗಿ ಈ ಮುದ್ದಣ್ಣರು ರಚಿಸಿದಂಥ ಪ್ರಮುಖ ಕೃತಿಗಳು ಯಾವಪ್ಪ ಅಂದರೆ ಅದ್ಭುತ ರಾಮಾಯಣ, ಶ್ರೀರಾಮ ಪಟ್ಟಾಭಿಷೇಕ, ರಾಮಾಶ್ವಮೇಧ. ಯಾವಪ್ಪ ಅಂದರೆ ರಾಮಾಶ್ವಮೇಧ, ಶ್ರೀರಾಮ ಪಟ್ಟಾಭಿಷೇಕ, ಅದ್ಭುತ ರಾಮಾಯಣ. ಇವು ಮುದ್ದಣ್ಣನವರು ರಚಿಸಿದ ಕೃತಿಗಳು. ಇವರು ಎರಡು ಯಕ್ಷಗಾನ ಪ್ರಸಂಗಗಳನ್ನು ಕೂಡ ಬರೆದದ್ದು. ಯಾವ ಯಕ್ಷಗಾನ ಕೃತಿಗಳನ್ನು ರಚಿಸಿದ್ದು? ಒಂದು ರತ್ನಾವಳಿ ಕಲ್ಯಾಣ. ಯಾವುದು? ರತ್ನಾವಳಿ ಕಲ್ಯಾಣ. ಇನ್ನೊಂದು ಕುಮಾರ ವಿಜಯ. ಯಾವುದು? ಒಂದು ಕುಮಾರ ವಿಜಯ ಮತ್ತು ರತ್ನಾವಳಿ, ಎರಡು ಯಕ್ಷಗಾನ ಪ್ರಸಂಗಗಳು. ಅದೇ ರೀತಿಯಾಗಿ ಈತ ವಾಲ್ಮೀಕಿ ರಾಮಾಯಣ ಮತ್ತು ಭಗವದ್ಗೀತೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರಪ್ಪ ಅಂತಂದರೆ ಮುದ್ದಣ್ಣ. ವಾಲ್ಮೀಕಿ ರಾಮಾಯಣ ಮತ್ತು ಭಗವದ್ಗೀತೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿದಂಥ ಪ್ರಮುಖ ಕವಿ ಯಾರಪ್ಪ ಅಂದರೆ ಮುದ್ದಣ್ಣ. ಇವರು ರಚನೆ ಮಾಡಿದ ಒಂದು ಕಾದಂಬರಿ ಯಾವುದಪ್ಪ ಅಂದರೆ ಗೋದಾವರಿ. ಅಂದರೆ ಅಪೂರ್ಣ ಕಾದಂಬರಿ ಅಂದರೆ ಪೂರ್ಣಗಾಳ್ ಅಂತ. ಇವರು ರಚಿಸಿದಂಥ ಕೃತಿ ಇನ್ನೂ ಪೂರ್ಣಗೊಂಡಿಲ್ಲ. ಯಾವುದಪ್ಪ ಅಂದರೆ ಅದು ಗೋದಾವರಿ. ಈ ಕವಿಗೆ ಇನ್ನೊಂದು ಹೆಸರಿಂದ ಗುರುತಿಸ್ತೇವೆ. ಯಾವಪ್ಪ ಅಂದರೆ ಮಂಗೋಳಿಯ ಕವಿ ಅಂತ ನಾವು ಕೂಡ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಇನ್ನು ಮುಂದೆ ಬರುವಂಥ ಪ್ರಮುಖ ಕವಿ ವೀರೇಂದ್ರ ಸಿಂಪಿ. ಯಾರಪ್ಪ ಅಂತಂದರೆ ವೀರೇಂದ್ರ ಸಿಂಪಿಯವರು. ಇವರು ಮೂಲತಃ ವಿಜಯಪುರ ಜಿಲ್ಲೆಯ ಪ್ರಸಿದ್ಧ ಕವಿ. ಅಂದರೆ ಸಿಂಪಿ ಲಿಂಗಣ್ಣನವರ ಮಗರೇ ಈ ವೀರೇಂದ್ರ ಸಿಂಪಿಯವರು. ಇವರ ಪ್ರಸಿದ್ಧ ಕೃತಿ ಯಾವುದಪ್ಪ ಅಂದರೆ ಭಾವ ಮೈದುನ. ಯಾರದು? ಸಿಂಪಿ ವೀರೇಂದ್ರವರ ಪ್ರಮುಖ ಪ್ರಸಿದ್ಧ ಕೃತಿ ಯಾವಪ್ಪ ಅಂದರೆ ಇದು ಭಾವ ಮೈದುನ. ಈ ಭಾವ ಮೈದುನ ಎಂಬ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವರು ಬರೆದ ಇನ್ನೊಂದು ಕೃತಿ ವೀರಪ್ಪ ಮೊಯ್ಲಿಯವರ ಬರೆದ ಪ್ರಮುಖ ಕೃತಿಗಳು. ಅಂದರೆ ಈ ಮೊಯ್ಲಿಯವರ ಕೃತಿ ಯಾವುದಪ್ಪ ಅಂದರೆ ಶ್ರೀರಾಮಾಯಣ ಮಹಾನ್ವೇಷಣಂ. ವೀರಪ್ಪ ಮೊಯ್ಲಿಯವರು ರಚಿಸಿದ ಪ್ರಮುಖ ಕೃತಿ ಯಾವುದಪ್ಪ ಅಂದರೆ ಶ್ರೀರಾಮಾಯಣ ಮಹಾನ್ವೇಷಣಂ. ಈಗಾಗಲೇ ಹಲವಾರುವರಿಗೆ ಪ್ರಶ್ನೆ ಕೇಳಿದ್ದಾರೆ ಅದನ್ನು. ಶ್ರೀರಾಮಾಯಣ ಮಹಾನ್ವೇಷಣಂ ಇದು ಯಾರ ಕೃತಿ ಅಂತ ಕೇಳಿದರೆ ವೀರಪ್ಪ ಮೊಯ್ಲಿಯವ್ರದು. ಅದೇ ರೀತಿಯಾಗಿ ಇನ್ನೊಂದು ಯಾವುದಪ್ಪ ಅಂದರೆ ಆನ್ಲಿಸಿಂಗ್ ಇಂಡಿಯಾ, ಶ್ರೀಮುಡಿ ಪರಿಕರಂ, ಇವು ಇವರ ಪ್ರಮುಖ ಕೃತಿಗಳು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಬಜೆಟ್ ಇತಿಹಾಸದಲ್ಲಿ ಲಾಭದಾಯಕ ಬಜೆಟ್ ಮಂಡನೆ ಮಾಡಿದವರು ಯಾರಪ್ಪ ಅಂತಂದರೆ ವೀರಪ್ಪ ಮೊಯ್ಲಿಯವರು. ಇನ್ನು ನೆಕ್ಸ್ಟ್ ಬರುವಂಥ ಪ್ರಮುಖ ಕವಿ ಯಾರಪ್ಪ ಅಂದರೆ ಅನ ಕೃಷ್ಣರಾವ್. ಯಾವುದು? ಅನ ಕೃಷ್ಣರಾವ್. ಅನಕೃ ಅಂತಲೇ ಇವರು ಫೇಮಸ್ ಆಗಿರೋದು. ಅನಕೃ ಇವರ ಪೂರ್ಣ ಹೆಸರು ಅರಕಲ್ಗೂಡು ನರಸಿಂಗರಾಯ್ ಕೃಷ್ಣರಾವ್. ಅನಕೃ ಅವರ ಪೂರ್ಣ ಹೆಸರು ಎಂದು ಕೇಳಿದರೆ ಅರಕಲ್ಗೂಡು ನರಸಿಂಗರಾವ್ ಕೃಷ್ಣರಾಯ್ ಅಂತ ಆಗಬೇಕು. ಅದೇ ರೀತಿಯಾಗಿ ಇವರೊಬ್ಬರು ಪ್ರಗತಿಶೀಲ ಚಳವಳಿಯ ಪ್ರಮುಖ ನಾಯಕ. ಯಾರು? ಅನ ಕೃಷ್ಣರಾಯ್ ಅವರು ಪ್ರಗತಿಶೀಲ ಚಳವಳಿಯ ನಾಯಕರು. ಇವರ ಮೂಲ ಸ್ಥಾನ ಎಲ್ಲಿಯವರಪ್ಪ ಅಂತಂದರೆ ಮೂಲತಃ ಹಾಸನ ಜಿಲ್ಲೆಯ ಅರಕಲ್ಗೂಡು. ಹೌದಾ? ಎಲ್ಲಿಯವರಪ್ಪ ಅಂದರೆ ಹಾಸನ ಜಿಲ್ಲೆಯ ಅರಕಲ್ಗೂಡು ಇವರ ಜನ್ಮಸ್ಥಳ. ಇವರು 1928ರಲ್ಲಿ ಕತಂಜಲಿ ಎಂಬ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿದರು. ಮಾಸಪತ್ರಿಕೆ ಅಂದರೆ ತಿಂಗಳ ಪತ್ರಿಕೆ ಅಂತ. 1929ರಲ್ಲಿ ಕನ್ನಡ ಸಾಹಿತ್ಯ ಪ್ರಕಟ, ಯಾವುದು? ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಗೊಂಡಂಥ ಕನ್ನಡ ನುಡಿ ಪತ್ರಿಕೆಯ ಮೊದಲ ಸಂಪಾದಕರು ಯಾರಪ್ಪ ಅಂತಂದರೆ
ಯಾರಪ್ಪ ಅಂದ್ರೆ ಈ ಅನಕೃ ಅವರು. ಅದೇ ರೀತಿಯಾಗಿ ಅನಕೃ ಅವರಿಗೆ ಒಂದು ಬಿರುದದ, ಅದು ಯಾವುದಪ್ಪ ಅಂದ್ರೆ ಕಾದಂಬರಿಗಳ ಸಾರ್ವಭೌಮ. ಯಾವುದು ಕಾದಂಬರಿಗಳ ಸಾರ್ವಭೌಮ, ಇದು ಯಾರ ಬಿರುದು ಅಂತ ಕೇಳಿದೆ ಯಾರಪ್ಪ ಅಂದ್ರೆ ಅನಕೃಷ್ಣರಾವ್ ಅಂತ ನಾವು ಹಾಕಬೇಕು. ಅದೇ ರೀತಿಯಾಗಿ ಇವರು ರಚನೆ ಮಾಡಿದಂಥ ಹಲವಾರು ಪ್ರಮುಖ ಕೃತಿಗಳಿದ್ದಾವೆ, ಅದರಲ್ಲಿ ಉದಯರಾಗ, ಸಂಧ್ಯಾರಾಗ, ಗೃಹಲಕ್ಷ್ಮಿ, ಕನ್ನಡಮ್ಮನ ಗುಡಿ, ದೀಪಾರಾಧನೆ, ನಟ ಸಾರ್ವಭೌಮ, ಬಣ್ಣದ ಬದುಕು, ಜೀವನ ಯಾತ್ರೆ, ಮುಡಿ ಮಲ್ಲಿಗೆ, ಸಂಜೆಗತ್ತಲು, ಧರ್ಮಪತ್ನ, ನಗ್ನ ಸತ್ಯ, ಶನಿ ಸಂತಾನ, ಪಶ್ಚಾತ್ತಾಪ, ಇನ್ನೂ ಹಲವಾರು ಕೃತಿಗಳನ್ನು ಕೂಡ ಇವರು ರಚನೆ ಮಾಡಿದ್ದು. ಈಗಾಗಲೇ SDA ಅಥವಾ ನಾನ್ ಟೆಕ್ನಿಕಲ್ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ, ಸಂಧ್ಯಾರಾಗ ಇದು ಯಾರು ರಚನೆ ಮಾಡಿದ ಕೃತಿ ಅಂತ ಕೇಳಿದ್ದಾರೆ. ಅದು ಯಾವುದಪ್ಪ ಯಾರಪ್ಪ ಅಂದರೆ ಅನಕೃಷ್ಣರಾವ್ ಅವರು. ಅದೇ ರೀತಿಯಾಗಿ ಈ ಅನಕೃಷ್ಣ ಅವರು ರಚಿಸಿದಂಥ ಹಲವಾರು ಕವನ ಸಂಕಲನಗಳಿದ್ದು, ಅದರಲ್ಲಿ ಅಗಿ ಕನ್ನೆ, ಕಣ್ಣಾಮುಚ್ಚಾಲೆ, ಕಿಡಿ, ಪಾಪ, ಪುಣ್ಯ, ಮಿಂಚು, ಸಮರ, ಸುಂದರಿ ಇವರು ರಚನೆ ಮಾಡಿದಂಥ ಪ್ರಮುಖ ಕವನ ಸಂಕಲನಗಳು. ಹಾಗಾದರೆ ಈ ಅನಕೃಷ್ಣರಾವ್ ಅವರು ರಚನೆ ಮಾಡಿದಂಥ ಪ್ರಮುಖ ಆತ್ಮಕಥನ ಯಾವುದಪ್ಪ ಅಂದರೆ ಬರಹಗಾರನ ಬದುಕು. ಈಗಾಗಲೇ ಕೇಳಿದಂಥ ಪ್ರಶ್ನೆ ಇದು SDA FDA ಅಲ್ಲಿ ಯಾವುದು ಬರಹಗಾರನ ಬದುಕು, ಇದು ಯಾರ ಆತ್ಮಕಥನ ಅಂತ ಕೇಳಿದ್ರೆ ಅನಕೃಷ್ಣರಾವ್ ಅಂತ ಹಾಕಬೇಕು. ನೆಕ್ಸ್ಟ್ ಇವರು ರಚನೆ ಮಾಡಿದಂಥ ಇನ್ನೊಂದು ಆತ್ಮಕಥನ ನೀಲಲೋಚನ, ನನ್ನನ್ನು ನಾನೇ ಕಂಡೆ. ಯಾವುದು ನನ್ನನ್ನು ನಾನೇ ಕಂಡೆ, ಬರಹಗಾರನ ಬದುಕು, ನೀಲಲೋಚನ. ಇನ್ನು ಪ್ರಸಿದ್ಧ ಮತ್ತೊಬ್ಬ ಕವಿ ಯಾರಪ್ಪ ಅಂದರೆ ಅರವಿಂದ ಮಾಲಗತ್ತಿ. ಯಾರು ಅರವಿಂದ ಮಾಲಗತ್ತಿ ಕೂಡ ಒಬ್ಬರು ಪ್ರಮುಖ ಕವಿ. ಇವರು ಗುರುತಿಸಿಕೊಂಡಿರೋದೇ ಪ್ರಮುಖವಾಗಿ ದಲಿತ ಸಾಹಿತ್ಯಕ್ಕೆ. ಯಾವುದಪ್ಪ ಅಂದರೆ ದಲಿತ ಸಾಹಿತ್ಯದ ಕೃತಿ, ದಲಿತ ಸಾಹಿತ್ಯಕ್ಕೆ ಕಡೆ ಇವರು ಸಂಬಂಧಪಟ್ಟಿರೋರು. ಅದೇ ರೀತಿಯಾಗಿ ಇವರು ಎಲ್ಲಿಯವರಪ್ಪ ಅಂದ್ರೆ ಇವರ ಮೂಲ ಸ್ಥಳ ಅಂದ್ರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನವರು. ಇದು ಇಂಪಾರ್ಟೆಂಟ್. ಯಾರಪ್ಪ ಇವರು ಪ್ರಮುಖವಾಗಿ ನಮ್ಮ ಜಿಲ್ಲೆಯವರು, ವಿಜಯಪುರ ಜಿಲ್ಲೆಯ, ಅದರಲ್ಲೂ ವಿಶೇಷವಾಗಿ ಮುದ್ದೇಬಿಹಾಳ ತಾಲೂಕು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವರು ಒಬ್ಬರು ಪ್ರಮುಖ ಕಾದಂಬರಿಕಾರನೂ ಹೌದು, ನಾಟಕಕಾರರು ಹೌದು, ಸಂಶೋಧಕರು, ವಿಮರ್ಶಕರು ಮತ್ತು ಅನುವಾದಕರು ಕೂಡ ಹೌದು. ಹೌದಾ? ಇವರ ರಚನೆ ಮಾಡಿದಂಥ ಪ್ರಮುಖ ಕೃತಿಗಳು ಮೂಕನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ. ಇವು ಯಾರಪ್ಪ ಅಂದ್ರೆ ಅರವಿಂದ ಮಾಲಗತ್ತಿಯವರ ಪ್ರಮುಖ ಕೃತಿಗಳು. ಅದೇ ರೀತಿಯಾಗಿ ಇವರು ರಚನೆ ಮಾಡಿದಂಥ ಒಂದು ಆತ್ಮಕಥನ ಯಾವುದಪ್ಪ ಅಂದರೆ ಗೌರ್ಮೆಂಟ್ ಬ್ರಾಹ್ಮಣ. ಯಾವುದು ಗೌರ್ಮೆಂಟ್ ಬ್ರಾಹ್ಮಣ? ಈಗಾಗಲೇ ಕೇಳಿದಂಥ ಪ್ರಶ್ನೆ ಇದು, ಗೌರ್ಮೆಂಟ್ ಬ್ರಾಹ್ಮಣ ಎನ್ನುವುದು ಯಾರ ಆತ್ಮಕಥನ ಅಂತ ಕೇಳಿದ್ರೆ ಯಾರದಪ್ಪ ಅಂದರೆ ಅರವಿಂದ ಮಾಲಗತ್ತಿಯವರು ಅಂತ ಆಗಬೇಕು. ಅದೇ ರೀತಿಯಾಗಿ ಇನ್ನೊಬ್ಬ ಪ್ರಮುಖ ಕೃತಿ ಅರಮಿತ್ರ. ಯಾರು ಅರಮಿತ್ರ? ಅವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳ್ ರಾಮಣ್ಣ ಮಿತ್ರ. ಯಾವುದು ಅರಮಿತ್ರ ಅಂದರೆ ಅಕ್ಕಿ ಹೆಬ್ಬಾಳ್ ರಾಮಣ್ಣ ಮಿತ್ರ ಎಂಬುದು ಇವರ ಪೂರ್ಣ ಹೆಸರು. ಇವರೊಬ್ಬರು ಹಾಸ್ಯದ ಮೋಡಿಗಾರ ಅಂತ ನಾವು ಗುರುತಿಸ್ತಾ ಹೋಗ್ತೇವೆ. ಇವರ ಕೃತಿಗಳಲ್ಲಿ ಪ್ರಮುಖ ಹಾಸ್ಯಗಳನ್ನು ನಾವು ನೋಡ್ಬೋದು. ಇವರು ಬರೆದಂಥ ಪ್ರಮುಖ ಜೀವನ ಚರಿತ್ರೆಗಳಪ್ಪ ಅಂದರೆ ಕೈಲಾಸಂ, ಚಂದ್ರಗುಪ್ತ ಮೌರ್ಯ, ಹಿರಿಯಡ್ಕ ರಾಮರಾಯ. ಇವರು ಬರೆದಂಥ ಪ್ರಮುಖ ಜೀವನ ಚರಿತ್ರೆ ಯಾರಪ್ಪ ಅಂದರೆ ಕೈಲಾಸಂ, ಚಂದ್ರಗುಪ್ತ ಮೌರ್ಯ, ಹಿರಿಯಡ್ಕ ರಾಮರಾವ್. ಪ್ರಮುಖ ಜೀವನ ಚರಿತ್ರೆ ಅಂದರೆ ಮತ್ತೊಬ್ಬರ ಜೀವನ ಕುರಿತು ಬರೆಯೋದು, ಆತ್ಮಕಥನ ತಮ್ಮದೇ ಆದ ಜೀವನದ ಕುರಿತು ಬರೆಯೋದು ಆತ್ಮಕಥನ. ಇವರು ರಚನೆ ಮಾಡಿದಂಥ ಒಂದು ಕೃತಿ ಯಾವುದಪ್ಪ ಅಂದರೆ ಮುತ್ತು ತಪ್ಪಿದ ಎಳೆಗಳು. ಯಾವುದು ಮುತ್ತು ತಪ್ಪಿದ ಎಳೆಗಳು? ಇನ್ನು ನೆಕ್ಸ್ಟ್ ಬರುವಂಥ ಪ್ರಮುಖ ಕವಿ HV ನಂಜುಂಡಯ್ಯ. ಯಾರು HV ನಂಜುಂಡಯ್ಯನವರು? ಇವರು ಮೂಲತಃ ಮೈಸೂರು ರಾಜ್ಯದವರು. ಇವರು ಹುಟ್ಟೂರು ಕೂಡ ಅಲ್ಲೇ ಮೈಸೂರು. ಕನ್ನಡ ದೇಗುಲದ ನಿರ್ಮಾಪಕ ಎಂದೇ ಖ್ಯಾತಿ ಪಡೆದವರು. ಅಂದರೆ ಇವನು ಏನು ಗುರುತಿಸ್ಕೊಂಡ್ರಪ್ಪ ಅಂದರೆ ಕನ್ನಡ ದೇಗುಲದ ನಿರ್ಮಾಪಕ ಎಂಬ ಬಿರುದು ಯಾರದು ಅಂತ ಕೇಳಿದ್ರೆ ಏನಪ್ಪ ಅಂದರೆ ನಾವು ಇವ್ರದ್ದೇ ಹಾಕಬೇಕು. ಯಾರು HV ನಂಜುಂಡಯ್ಯನವ್ರದ್ದು. ಅದೇ ರೀತಿಯಾಗಿ HV ನಂಜುಂಡಯ್ಯವರ ಪೂರ್ಣ ಹೆಸರು ಏನಪ್ಪ ಅಂತಂದರೆ ಹೆಬ್ಬಳಲು ವಿಳ್ಳನೂರು ನಂಜುಂಡಯ್ಯ. HV ನಂಜುಂಡಯ್ಯನವರ ಪೂರ್ಣ ಹೆಸರು ಹೆಬ್ಬಳಲು ವಿಳ್ಳನೂರು ನಂಜುಂಡಯ್ಯ. ಇವರಿಗೆ ಒಂದು ಪ್ರಮುಖ ಬಿರುದಿತ್ತು. ಯಾವುದಪ್ಪ ಅಂದರೆ ರಾಮಮಂತ್ರ ಪ್ರವೀಣಂ. ಯಾವುದು ರಾಮಮಂತ್ರ ಪ್ರವೀಣಂ ಎಂಬುದು ಯಾರ ಬಿರುದು ಅಂದರೆ HV ನಂಜುಂಡಯ್ಯನವರದು. ಇವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು. ಯಾರು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು. ಯಾರಪ್ಪ ಅಂದರೆ HV ನಂಜುಂಡಯ್ಯನವರು. ಅಂದರೆ 1915 ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯ್ತಲ್ಲ, ಅದರ ಮೊದಲ ಅಧ್ಯಕ್ಷರು ಕೂಡ HV ನಂಜುಂಡಯ್ಯನವರು. ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ತಾವಲ್ಲ, ಅದರಲ್ಲಿ ಮೊದಲನೇದು, ಎರಡು ಮತ್ತು ಮೂರನೇ
ಅಂದರೆ ಮೂರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದವರು ಯಾರಪ್ಪ ಅಂದ್ರೂ ಎಚ್ ವಿ ನಂಜುಂಡಯ್ಯ ಸತತವಾಗಿ. ನೆಕ್ಸ್ಟ್ ಈ ಎಚ್ ವಿ ನಂಜುಂಡಯ್ಯನವರು ರಚಿಸಿದಂಥ ಪ್ರಮುಖ ಕೃತಿಗಳು ಲೆಕ್ಕ ಬೋಧಿನಿ, ವ್ಯವಹಾರ ದೀಪಿಕೆ ಎಂಬುದು ಇವರ ಪ್ರಮುಖ ಕೃತಿ. ನೆಕ್ಸ್ಟ್ ಇವರು ಇತ್ತೀಚೆಗೆ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಾವೇರಿ ಜಿಲ್ಲೆಯಲ್ಲಿ ನಡೆಯಿದೆ. ಅಂದರೆ ಈ 86ನೇ ಕನ್ನಡ ಅಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಎರಡು ಮತ್ತು ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಿದ್ದಲ್ಲ, ಅದೇ ರೀತಿಯಾಗಿ ಈ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂತಂದರೆ ಹಾವೇರಿ ಜಿಲ್ಲೆಯಲ್ಲಿ ನಡೆಯುತ್ತದೆ. ಇದರ ಅಧ್ಯಕ್ಷರನ್ನು ಆಯ್ಕೆ ಮಾಡಿಲ್ಲ. ಇನ್ನು ಇನ್ನೊಬ್ಬ ಪ್ರಮುಖ ಕವಿ ಗೋವಿಂದಪ್ಪೈ. ಯಾರಪ್ಪ ಅಂದರೆ ಗೋವಿಂದಪ್ಪೈ ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರಪ್ಪ ಅಂದರೆ ಅವರು ಗೋವಿಂದಪ್ಪೈ. ಅಂದರೆ ಕನ್ನಡಕ್ಕೆ ಸಿಕ್ಕಂಥ ಮೂರು ರಾಷ್ಟ್ರಕವಿಗಳಲ್ಲಿ ಮೊದಲನೆಯವರು ಯಾರಪ್ಪ ಅಂದರೆ ಈ ಗೋವಿಂದಪ್ಪೈ. ಯಾರು ಗೋವಿಂದಪ್ಪನವರು ಕನ್ನಡದ ಪ್ರಮುಖ ಮೂರು ರಾಷ್ಟ್ರಕವಿಗಳಲ್ಲಿ ಇವರೇ ಗೋವಿಂದಪ್ಪೈ. ಫಸ್ಟು ಸೆಕೆಂಡ್ ಕುವೆಂಪು ಅವರು, ಮೂರನೇದವರು ಜಿ ಎಸ್ ರುದ್ರಪ್ಪ. ಅದೇ ರೀತಿಯಾಗಿ ಇವರು ಬರೆದಂಥ ಮೊದಲ ಕಾವ್ಯ ಸಂಕಲನ 1900ರಲ್ಲಿ ಸುಹಾಸಿನಿ ಎಂಬ ಪತ್ರಿಕೆಯಲ್ಲಿ ಪ್ರಕಟಗೊಂಡಿತು. ಇವರ ಮೊದಲ ಬರೆದ ಕಾವ್ಯ ಸಂಕಲನ ಯಾವುದಪ್ಪ ಅಂದರೆ 1900ರಲ್ಲಿ ಸುಹಾಸಿನಿ ಎಂಬುದು ಪತ್ರಿಕೆಯಲ್ಲಿ ಪ್ರಕಟಗೊಂಡಿತು. ಇವರು ಬರೆದ ಕೊನೆಯ ಲೇಖನ ಮಂಜೇಶ್ವರ ದೇಗುಲ. ಯಾವುದು? ಮಂಜೇಶ್ವರ ದೇಗುಲ. ಇವರು ರಚನೆ ಮಾಡಿದಂಥ ಪ್ರಮುಖ ಕೃತಿಗಳು ಹೆಬ್ಬರಳು, ಚಿತ್ರಭಾನು, ಗಿಳಿಬಿಂಡು, ನಂದಾದೀಪ, ಗೋಲ್ಗಾತ, ವೈಶಾಖಿಯ ತಾಯಿ. ಈಗಾಗಲೇ ಕೇಳಿದಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಗಿಳಿಬಿಂಡು. ಯಾವುದು ಗಿಳಿಬಿಂಡು ಎಂಬುದು ಯಾರ ರಚನೆ ಮಾಡಿದ ಕೃತಿ ಅಂದರೆ ಯಾರಪ್ಪ ಅಂತಂದರೆ ಗೋವಿಂದಪ್ಪನವರು ರಚನೆ ಮಾಡಿದಂಥ ಪ್ರಮುಖ ಕೃತಿನೇ ಈ ಗಿಳಿಬಿಂಡು. ಇವರು ಒಂದು ಭಕ್ತಿಗೀತೆಯನ್ನು ಹೇಳಿದ್ರೆ ಯಾವುದಪ್ಪ ಅಂದರೆ ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆ ಎನ್ನುವ ಅಪ್ಪಟವಾದ ಕನ್ನಡ ದೇಶಭಕ್ತಿಯನ್ನು ರಚನೆ ಮಾಡಿದಾರಪ್ಪ ಅಂದರೆ ಗೋವಿಂದಪ್ಪಯ್ಯನವರು. ಅದೇ ರೀತಿಯಾಗಿ ಇನ್ನೊಬ್ಬ ಪ್ರಮುಖ ಕವಿ ಯಾರಪ್ಪ ಅಂತಂದರೆ ಆಲೂರು ವೆಂಕಟರಾಯ. ಅಂದರೆ ಇವರನ್ನು ನಾವು ಏನೊಂದು ಹೆಸರಿಂದ ಕರಿತೀವಿ, ಏನಪ್ಪ ಅಂದರೆ ಕನ್ನಡದ ಕುಲಪುರೋಹಿತ ಎಂದೇ ಇವರು ಖ್ಯಾತಿ ಪಡೆದರು. ಈಗಾಗಲೇ SDA ಮತ್ತು FDA ಆಗಿರ್ಬೋದು ಕೆ ಎಸ್ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಕನ್ನಡದ ಕುಲಪುರೋಹಿತ ಇದು ಯಾರ ಬಿರುದು ಅಂತ ಕೇಳಿದಾರೆ. ಇದು ಯಾರಪ್ಪ ಅಂದರೆ ಆಲೂರು ವೆಂಕಟರಾಯರು. ಇವರು ಮೂಲತಃ ವಿಜಯಪುರ ಜಿಲ್ಲೆಯ ಹೊಳೆ ಆಲೂರಿನವರು. ಯಾರು? ಇವರ ಹುಟ್ಟೂರು ವಿಜಯಪುರ ಜಿಲ್ಲೆಯ ಹೊಳೆ ಆಲೂರು. ತಂದೆ ವೆಂಕಟರಾಯ್ ಭೀಮರಾವ್. ಆಲೂರು ವೆಂಕಟರಾಯರ ತಂದೆ ವೆಂಕಟರಾಯ್ ಭೀಮರಾವ್. ಇವರ ತಾಯಿ ಹೆಸರು ಭಾಗೀರಥಿಬಾಯಿ. ಯಾರು? ಭಾಗೀರಥಿಬಾಯಿ. ಇವರು ಕನ್ನಡಿಗರನ್ನು ಹೋರಾಟಕ್ಕೆ ಅಣಿಗೊಳಿಸಲು ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು. ಆಲೂರು ವೆಂಕಟರಾಯರ ರಚನೆ ಸಂಪಾದಿತ ಪತ್ರಿಕೆ ಯಾವುದಪ್ಪ ಅಂದರೆ ವಾಗ್ಭೂಷಣ. ಇದು ಕೇಳಿದಂಥ ಪ್ರಶ್ನೆಯಾಗಿದೆ. ಇವರು ನಾನು ಕನ್ನಡಿಗ ಕರ್ನಾಟಕನ ಅನ್ನೋದು ಎಂಬ ಹೇಳಿಕೆಯನ್ನು ನೀಡಿದಂಥ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಅದೇ ರೀತಿಯಾಗಿ ಈ ಆಲೂರು ವೆಂಕಟರಾಯರು ರಚನೆ ಮಾಡಿದಂಥ ಹಲವಾರು ಕೃತಿಗಳಿದ್ದು ಅದರಲ್ಲಿ ಬರುವಂಥ ವಿದ್ಯಾರಣ್ಯ ಚರಿತ್ರೆ ಆಗಿರ್ಬೋದು, ಕರ್ನಾಟಕ ಗತವೈಭವ, ಗೀತ ಪರಿಮಳ, ಕರ್ನಾಟಕ ಸೂತ್ರಗಳು. ಇದರಲ್ಲಿ ಅತ್ಯಂತ ಪ್ರಮುಖವಾದ ರಚನೆ ಮತ್ತು ಪ್ರಸಿದ್ಧವಾದ ಕೃತಿ ಯಾವುದಪ್ಪ ಅಂದರೆ ಕರ್ನಾಟಕದ ಗತವೈಭವ. ಕರ್ನಾಟಕ ಗತವೈಭವ ಕೃತಿ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಕೃತಿಯಾಗಿದೆ. ಅದೇ ರೀತಿ ಈ ವಾಗ್ಭೂಷಣ ಪತ್ರಿಕೆಯ ಮೂಲಕನೇ ಕರ್ನಾಟಕ ಏಕೀಕರಣ ಚಳುವಳಿಗೆ ಬೆಂಬಲ ಶುರು ಮಾಡಿದರು. ಇದರ ಮೂಲಕ ಕರ್ನಾಟಕ ಏಕೀಕರಣ ಚಳುವಳಿಗೆ ಜನರಿಗೆ ಮನಮಟ್ಟುವಂತೆ ಲೇಖನಗಳನ್ನು ಕೂಡ ಬರೆದರು. ಅದೇ ರೀತಿಯಾಗಿ ಕರ್ನಾಟಕ ವಿಕಾಸ ಎಂಬುದು ಕೂಡ ಇವರೊಂದು ಕೃತಿಯಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ಕರ್ನಾಟಕದ ಪ್ರಸಿದ್ಧ ಪ್ರಮುಖ ಕವಿಗಳ ಕಿರುಪರಿಚಯವನ್ನು ನಾವು ನೋಡಿದೆವು. ಇದೇ ರೀತಿಯಾಗಿ ಮುಂದಿನ ಅವಧಿಯಲ್ಲಿ ಇನ್ನೂ ಬರುವಂಥ ಹಲವಾರು ಕವಿಗಳ ಪರಿಚಯ ಹೊತ್ತುಕೊಂಡು ಬರೋಣ. ಗುಡ್ ಬೈ.